ತುಮಕೂರಿನ ವಾಟರ್ ವರ್ಕ್ಸ್ನಲ್ಲಿ ನೀರು ಶೇಖರಣಾ ತೊಟ್ಟಿಗಳ ನಿರ್ಮಾಣ ಕೆಲಸ ನಡೆದಿದೆ. ತುಮಕೂರಿನ ವಿದ್ಯಾನಗರದಲ್ಲಿರುವ ವಾಟರ್ ವರ್ಕ್ಸ್ನಲ್ಲಿ ಹೇಮಾವತಿ ನೀರನ್ನು ಶೇಖರಣೆ ಮಾಡಲು ನಗರ ನೀರು ಸರಬರಾಜು ಮಂಡಳಿಯು ತೊಟ್ಟಿಗಳನ್ನು ಅಗಲೀಕರಣಗೊಳಿಸುವ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದೆ. ವಾಟರ್ ವರ್ಕ್ಸ್ನಲ್ಲಿ ಹಾಲಿಯಿದ್ದ ತೊಟ್ಟಿಯನ್ನು ಮತ್ತಷ್ಟು ಅಗಲೀಕರಣದ ಜೊತೆಗೆ ಆಳ ತೆಗೆಯುವ ಕಾರ್ಯ ಹಿಟಚಿಯ ಮೂಲಕ ಕಾಮಗಾರಿಯು ಕಳೆದ ಒಂದು ವಾರದಿಂದ ಆರಂಭಗೊಂಡಿದೆ. ತುಮಕೂರಿನಲ್ಲಿ ಸದ್ಯದಲ್ಲಿಯೇ 24x7 ಕುಡಿಯುವ ನೀರನ್ನು ಸರಬರಾಜು ಮಾಡುವ ಉದ್ದೇಶದಿಂದ ಹೇಮಾವತಿ ನೀರನ್ನು ಶೇಖರಣೆ ಮಾಡಲು ನಗರ ನೀರು ಸರಬರಾಜು ಮಂಡಳಿಯು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೆತ್ತಿಕೊಳ್ಳುತ್ತಿದೆ. ತುಮಕೂರಿನಲ್ಲಿ ಕುಡಿಯುವ ನೀರಿನ ಬವಣೆ ತೀವ್ರವಾದ ಹಿನ್ನೆಲೆಯಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ರವರ ಒತ್ತಾಸೆಯ ಮೇರೆಗೆ ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ಗೌಡ ಅವರು ಮೈದಾಳಕೆರೆಯಿಂದ ನೀರು ತೆಗೆದುಕೊಳ್ಳಲು ಜಿಲ್ಲಾಡಳಿತದ ಮೂಲಕ ಒಪ್ಪಿಗೆ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಮೈದಾಳಕೆರೆಯಿಂದ ತುಮಕೂರಿನ ವಾಟರ್ ವರ್ಕ್ಸ್ಗೆ ನೀರು ತರಲು ಸಿಬ್ಬಂದಿಯು ಹಲವಾರು ದಿನಗಳ ಕಾಲ ಹರಸಾಹಸ ನಡೆಸಬೇಕಾಯಿತು. ಮೈದಾಳಕೆರೆಯಿಂದ ವಾಟರ್ ವರ್ಕ್ಸ್ವರೆಗೆ ನೀರು ಸರಾಗವಾಗಿ ಬರುವುದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳೇ ಎದುರಾಗಿತ್ತು. ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಕೊನೆಗೆ ಮೈದಾಳಕೆರೆ ನೀರು ವಾಟರ್ ವರ್ಕ್ಸ್ ತಲುಪಿತು. ಮೈದಾಳಕೆರೆ ನೀರು ಕಳೆದ 20 ದಿನದಿಂದ ವಾಟರ್ ವರ್ಕ್ಸ್ಗೆ ಬರುತ್ತಿದ್ದು ಈಗಾಗಲೇ ಬೃಹತ್ ಗಾತ್ರದ ತೊಟ್ಟಿಗಳಲ್ಲಿ ಶೇಖರಣೆ ಮಾಡುವ ಕಾರ್ಯ ಸಹ ಆರಂಭವಾಗಿದೆ. ನೀರನ್ನು ಶುದ್ಧೀಕರಿಸಿ ನಗರದ ವಿವಿಧ ವಾರ್ಡ್ಗಳಲ್ಲಿ ನೀರು ಸರಬರಾಜು ಮಾಡಲಾಗುತ್ತಿದೆ. ಮೈದಾಳಕೆರೆಯಿಂದ ಬರುತ್ತಿರುವ ನೀರನ್ನು ಶುದ್ಧೀಕರಿಸಿ ಟ್ಯಾಂಕರ್ಗಳಿಗೆ ನೀರನ್ನು ತುಂಬಿಸುವ ಮೂಲಕ ವಿವಿಧ ವಾರ್ಡ್ಗಳಿಗೆ ಸರಬರಾಜು ಮಾಡಲಾಗುತ್ತಿದೆ. ಈ ವಾಟರ್ ವರ್ಕ್ಸ್ನಿಂದ ಪ್ರತಿ ವಾರ್ಡ್ಗೆ 5-6 ಟ್ಯಾಂಕರ್ ನೀರನ್ನು ಸರಬರಾಜು ಮಾಡಲಾಗುತ್ತಿದ್ದರೂ ಸಹ ನೀರಿನ ಸಮಸ್ಯೆ ಮಾತ್ರ ಇನ್ನೂ ಬಗೆಹರಿಯಲಿಲ್ಲ. ಮಹಾನಗರ ಪಾಲಿಕೆಯು ವಾಟರ್ ವರ್ಕ್ಸ್ ಎಂದು ಹೆಸರು ಬರೆಸಲು ಹಾಕಿದ್ದ ನಾಮಫಲಕಕ್ಕೆ ನ್ಯೂ ಪಬ್ಲಿಕ್ ಸ್ಕೂಲ್ಗೆ ದಾರಿ ಎಂದು ಶಾಲೆಯವರು ಹಾಕಿಕೊಂಡಿದ್ದಕ್ಕೆ ವಾಟರ್ ವರ್ಕ್ಸ್ನ ಸಿಬ್ಬಂದಿ ಹಾಗೂ ಈ ಭಾಗದ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.